ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಎಲ್ಲ ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ನೀಟ್ ಇಂಪಾರ್ಟೆಂಟ್ ಅಪ್ಡೇಟ್ ಗೆ ಸ್ವಾಗತ ಅಲ್ಲಿ ನೀಟ್ ಅಲೋಟ್ಮೆಂಟ್ ಕೂಡ ಆಗಿದೆ ಅಲಾಟ್ಮೆಂಟ್ ಲೀಸ್ಟ್ ಕೂಡ ಪ್ರಕಟ ಮಾಡಿದ್ದಾರೆ ವಿದ್ಯಾರ್ಥಿಗಳು ಫೈನಲ್ ಲಿಸ್ಟ್ ಕೂಡ ವಿದ್ಯಾರ್ಥಿಗಳು ಗಮನಿಸಿದ್ದಾರೆ ಅನ್ಕೋತೀನಿ ಆಗಿ ಯಾರಲ್ಲಿ ಯಾವ ಜಾಗ ಇದೆ ಅಂತ ಲಿಸ್ಟ್ಗಳನ್ನು ಆಗಿ ಬಿಟ್ಟಿದ್ದಾರೆ ಇಲ್ಲಿ ಆಗಿ ವಿದ್ಯಾರ್ಥಿಗಳು ಗಮನಿಸಬೇಕಾದ ಅಂಶ ಕೆಲವೊಂದು ಇಂಪಾರ್ಟೆಂಟ್ ಸೂಚನೆಗಳು ಕೂಡ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು ಅಂದ್ಕೋತೀನಿ ಅನ್ಕೋತೀನಿ ಅಂತ ತಿಳಿದುಕೊಳ್ಳಿ ಇಲ್ಲಿ ಯಾವುದೇ ರೀತಿ ಚಾಯ್ಸ್ ಇರೋದಿಲ್ಲ ನಮಗೆ ಗೊತ್ತಿರೋ ಈ ಹಿಂದೆ ನಡೆದರೆ ಚಾಯ್ಸ್ ಇರೋದಿಲ್ಲ ಅಂತ ಇಲ್ಲಿ ಯಾರು ಸೀಟ್ ಅಲಾಟ್ಮೆಂಟ್ ಆಗಿದೆ ಅವರು ಶುಲ್ಕ ಪಾವತಿ ಮಾಡಬೇಕು ಮಾಡಿದ ಮ ಅಡ್ಮಿಷನ್ ಆಡೋಲ್ಲ ಮಾಡಿಕೊಂಡು ಅಡ್ಮಿಷನ್ ಮಾಡ್ಕೋಬೇಕಾಗುತ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತು ಇಲ್ಲಿ ವೈದ್ಯಕೀಯ ದಂತ ವೈದ್ಯಕೀಯ ಆಯುಷ್ ಕೋರ್ಸ್ಗಳಲ್ಲಿ ರೌಂಡ್ ರೌಂಡಲ್ಲಿ ನೀವು ಶುಲ್ಕವನ್ನು ಪಾವತಿ ಮಾಡಿದರೆ ಎರಡನೇ ರೌಂಡಿಗೆ ಅದನ್ನು ಹೊಂದಾಣಿಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇಲ್ಲಿ ಕಾಸ್ಟ್ ಡೆಪಾಸಿಟ್ ಏನಾಗುತ್ತೆ ಅಂದರೆ ವೈದ್ಯಕೀಯ ಸೀಟ್ದು ಕಾಸ್ಟ್ ಆ್ಯಂಡ್ ಡೆಪಾಸಿಟ್ ಪೇಮೆಂಟ್ ಮಾಡಿ ಈ ಸದರಿನಲ್ಲಿ ಕೂಡ ವೈದ್ಯಕೀಯ ಸೀಟ್ ಇಟ್ಟು ಹಂಚಿಕೆ ಆಗಿದ್ದರೆ ಮಾತ್ರ ನಿಮಗೆ ಹೊಂದಾಣಿಕೆ ಮಾಡ್ತಾರೆ ನೀವು ಕಾಸ್ಟ್ ನ ಡೆಪಾಸಿಟ್ನ ಮೆಡಿಕಲ್ಗೆ ಮಾಡಿರ್ತಾರೆ ವೈದ್ಯಕೀಯ ಸೀಟ್ಗಳಿಗೆ ಈಗ ಕೂಡ ವೈದ್ಯಕೀಯ ಸೀಟ್ ಆಯಿತು ಆಗ ಮಾಡ್ತಾರೆ ನಿಮಗೆ ಸೀಟ್ ಹಂಚಿಕೆ ಆಗಿಲ್ಲ ಈ ಈ ರೌಂಡ್ ಲದ ರೀತಿ ಸಿಡನ್ ಆಗಿಲ್ಲ ಅಂದ್ರೆ ಅಂತವ್ರಿಗೆ ಮರುಪಾವತಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಆ ರೀತಿ ಬೇರೆ ಕೋರ್ಸ್ಗಳಿಗೆ ನೀವು ಆದ್ರೆ ಕಳೆದ ಬಾರಿ ನೀವು ಮೆಡಿಕಲ್ ಸ್ಟ್ರೀಟ್ ಗೆ ಕಾಶ್ಮೀರ ದರ್ಶನ ಕಟ್ಟಿರ್ತೀರ ಈಗ ಆಯುಷ್ ಅಥವಾ ಡೆಂಟಲ್ ಬೇರೆ ಸಿಗುತ್ತೆ ಬೇರೆ ಕೋರ್ಸ್ಗಳು ಸಿಗ್ಬೋದು ಅಂಥವ್ರಿಗೆ ಯಾವುದೇ ರೀತಿ ಹೊಂದಾಣಿಕೆ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಅದು ಜ್ಞಾಪನೆ ಮಾಡಿಕೊಳ್ಳಿ ಇಲ್ಲಿ ಯಾರೆಲ್ಲ ಸೀಟ್ ಹಂಚಿಕೆ ಆಗಿದೆ ಅವರು ಕಳೆದ ಬಾರಿ ಏಕೆ ಸಬ್ಮಿಟ್ ಮಾಡಿದ್ರು ಅದೇ ರೀತಿ ಡಾಕ್ಯುಮೆಂಟ್ಗಳನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ ಯಾರು ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ ಸರ್ಕಾರಿ ಕೋಟ ವೈದ್ಯಕೀಯ ಸೀಟ್ಗಳನ್ನು ಪಡೆದವರು ಖಾಸಗಿ ಕಾಲೇಜು ಗೌರ್ಮೆಂಟ್ ಕೋಟ ಖಾಸಗಿ ಕಾಲೇಜು ಪ್ರೈವೇಟ್ ಕೋಟ ಇವರು ಕೂಡ ಕೆ ಎ ಆಫೀಸ್ಗೆ ಮಾಡಬೇಕು ಯಾರೂ ಸಮಸ್ಯೆ ಇಲ್ಲ ಅದನ್ನು ಕೂಡ ಯಾರು ಡಾಕ್ಯುಮೆಂಟ್ ಸಬ್ಮಿಟ್ ಇಲ್ಲ ಅವರು ಮಾಡಬೇಕಾಗುತ್ತೆ ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಅಹ್ ಇಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ವೈದ್ಯಕೀಯ ಸೀಟು ಪಡೆದವರು ಮತ್ತು ಖಾಸಗಿ ವೈದ್ಯಕೀಯ ಕಾಲೇಜಲ್ಲಿ ಎನ್ ಆರ್ ಐ ಆಗಿರ್ಬೋದು ಮ್ಯಾನೇಜ್ಮೆಂಟ್ ಕೂಡ ವಿದ್ಯಾರ್ಥಿಗಳು ದಂತ ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಆಯು ಸೀಟನ್ನು ಪಡೆದವರು ಕೂಡ ಮೂಲ ದಾಖಲೆಗಳನ್ನು ಕೆಇಲ್ಲಿ ಬೆಂಗಳೂರಿನಲ್ಲಿ ಸಲ್ಲಿಸಬಾರದು ಆದರೆ ಸಂಬಂಧಿಸಿದ ಕಾಲೇಜಿನಲ್ಲಿ ಮೂಲ ದಾಖಲೆಗಳನ್ನು ಕಡ್ಡಾಯವಾಗಿ ಸಲ್ಲಿಸಬೇಕು ಅಂತ ಹೇಳಿದ್ದಾರೆ ಯಾರು ಅಂದರೆ ಸರ್ಕಾರಿ ವೈದ್ಯಕೀಯ ಕಾಲೇಜಲ್ಲೇ ವೈದ್ಯಕೀಯ ಸೀಟು ಪಡೆದವರು ಗೌರ್ಮೆಂಟ್ ಕಾಲೇಜಲ್ಲಿ ವೈದ್ಯಕೀಯ ಸೀಟು ಹಾಗೂ ಖಾಸಗಿ ವೈದ್ಯಕೀಯ ಕಾಲೇಜು ಎನ್ ಆರ್ ಐ ಮ್ಯಾನೇಜ್ಮೆಂಟ್ ಇಲ್ಲಿ ಯಾರು ಮೂಲ ದಾಖಲೆಗಳನ್ನ ಸಲ್ಲಿಸಬೇಕು ಯಾರು ಕಾಲೇಜಲ್ಲಿ ಅಂತ ಮೆನ್ಷನ್ ಮಾಡಿದ್ದಾರೆ ನಿಮಗೆ ಕ್ಲಾರಿಫೈ ಮಾಡ್ತೀನಿ ಗೌರ್ಮೆಂಟ್ ಕಾಲೇಜಲ್ಲಿ ನೀವು ಸೀಟ್ನ ಪಡ್ಕೊಂಡಿದ್ರೆ ಅಂತವರು ಅದೇ ರೀತಿ ಖಾಸಗಿ ಕಾಲೇಜುಗಳಲ್ಲಿ ಎನ್ ಆರ್ ಐ ಅದೇ ರೀತಿ ಮ್ಯಾನೇಜ್ಮೆಂಟ್ ಕೋಟ ಪಡೆದವರು ಕಾಲೇಜಲ್ಲಿ ಸಲ್ಲಿಸಬೇಕಾಗುತ್ತೆ ನಂತರ ಮೇಯ್ನ್ ಆಗಿ ಇಲ್ಲಿ ಇಲ್ಲಿ ಯಾರು ಹೇಳಿದ್ದಾರೆ ಅಂದ್ರೆ ಎಗೆ ಯಾರು ಸಲ್ಲಿಸಬೇಕು ಅಂತ ಹೇಳಿದ್ದಾರೆ ಅಂದ್ರೆ ಖಾಸಗಿ ಕಾಲೇಜು ಗೌರ್ಮೆಂಟ್ ಕೋಟ ಖಾಸಗಿ ಕಾಲೇಜು ಪ್ರೈವೇಟ್ ಕೋಟ ಇಬ್ಬರು ಕೂಡ ಪ್ರೈವೇಟ್ ಕಾಲೇಜ್ ಪ್ರೈವೇಟ್ ಕೋಟ ಪ್ರೈವೇಟ್ ಕಾಲೇಜ್ ಗೌರ್ಮೆಂಟ್ ಕೋಟ ನೀವು ಕೆ ಆಫೀಸ್ಗೆ ಹೋಗಿ ಸಲಿಸ್ ಮಾಡಬೇಕಾಗುತ್ತೆ ಗೌರ್ಮೆಂಟ್ ಕಾಲೇಜು ಗೌರ್ಮೆಂಟ್ ಕೋಟ ಪ್ಲಸ್ ನೀವು ಪ್ರೈವೇಟ್ ಕಾಲೇಜಲ್ಲಿ ಎನ್ ಆರ್ ಐ ಅದರಲ್ಲಿ ಮ್ಯಾನೇಜ್ಮೆಂಟ್ ಕೊಟ್ಟ ಇರೋರು ನೀವು ನಿಮ್ಮ ಕಾಲೇಜ್ನಲ್ಲೇ ನಿಮ್ಮ ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡ್ಬೋದು ಅಂತ ಹೇಳಿದ್ದಾರೆ ಅಲ್ಲೇ ಸಲ್ಲಿಸ್ಬೇಕು ನೀವು ಕೆ ಎ ಕೆ ಇ ಆಫೀಸ್ಗೆ ಹೋಗೋ ಅವಶ್ಯಕತೆ ಇಲ್ಲ ಅಂತ ಅದನ್ನು ನೋಡ್ಕೊಳ್ಳಿ ನಿಮಗೆ ಕ್ಲಾರಿಟಿ ಸಿಕ್ತು ಅನ್ಕೋತೀವಿ ಪ್ರೈವೇಟ್ ಕಾಲೇಜ್ ಪ್ರೈವೇಟ್ ಕೊಟ್ಟ ಪ್ರೈವೇಟ್ ಕಾಲೇಜ್ ಗೌರ್ಮೆಂಟ್ ಕೊಟ್ಟ ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡ್ತೀರಾ ಗೌರ್ಮೆಂಟ್ ಕಾಲೇಜ್ ಗೌರ್ಮೆಂಟ್ ಕೊಟ್ಟ ಅದೇ ರೀತಿ ಪ್ರೈವೇಟ್ ಕಾಲೇಜ್ ಎನ್ ಆರ್ ಐ ಮ್ಯಾನೇಜ್ಮೆಂಟ್ ಕೊಟ್ಟ ಬಂದ್ಬಿಟ್ಟು ನೀವು ಡ್ಯೂರಿಂಗ್ ಅಡ್ಮಿಷನ್ ನೀವು ಅಲ್ಲಿ ನಿಮ್ಮ ಡಾಕ್ಯುಮೆಂಟ್ಗಳನ್ನು ಸಬ್ಮಿಟ್ ಮಾಡ್ತೀರಾ ಇಲ್ಲಿ ಯಾರಿಗೆ ವೈದ್ಯಕೀಯ ಸೀಟು ಬೇಡ ಅಂತ ಇರುತ್ತೆ ಅವರು ರದ್ದು ಮಾಡ್ಕೋಬೇಕು ಅಂತೇಳಿ ಮತ್ತೊಮ್ಮೆ ಚಾನ್ಸ್ನ ಕೊಟ್ಟಿದ್ದಾರೆ ಈಗ ಕಳೆದವರೆಗೆ ಕೊಟ್ಟಿದ್ದರು ಈಗ ಮತ್ತೊಮ್ಮೆ ಚಾನ್ಸ್ನ ಕೊಟ್ಟಿದ್ದಾರೆ ಟ್ವೆಂಟಿ ಫಿಫ್ತು ಇಪ್ಪತ್ತೈದನೇ ತಾರೀಕು ಸಂಜೆ ಐದುವರೆ ಒಳಗಡೆ ನೀವು ಬಂದು ಮಾಡಬೇಕಾಗುತ್ತೆ ಅಲ್ಲೇ ಮೆನ್ಷನ್ ಮಾಡಿದ್ದಾರೆ ಯಾವುದು ಕಾ ಕಾಶನ್ ಡೆಪಾಸಿಟ್ ಅಮೌಂಟ್ನ ಕೂಡ ಫಾರ್ಫಿಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಗಮನಿಸ್ಬೋದು ಹಂಚಿಕೆ ಆಗಿರುವ ದಂತ ವೈದ್ಯಕೀಯ ಮತ್ತು ಆಯುಧ ಸೀಟ್ ಕೂಡ ಬೇಡ ಅಂದರೆ ಕೂಡ ಅವರು ಕೂಡ ಬಂದ್ಬಿಟ್ಟು ಹತ್ತು ಸಾವಿರ ರೂಪಾಯಿ ದಂಡ ಪೇಮೆಂಟ್ ಮಾಡಿ ನೀವು ಬೇಕಾದರೆ ಮಾಡ್ಬೋದು ಕೆ ಎ ಆಫೀಸ್ ಬೆಂಗಳೂರಲ್ಲಿ ಕೂಡ ನೀವು ಸಲ್ಲಿಸಬೇಕಾಗುತ್ತೆ ಗಮ ಇದು ಕೂಡ ಮೆನ್ಷನ್ ಮಾಡಿ ಹತ್ತು ಸಾವಿರ ಹತ್ತು ಸಾವಿರ ನಿಮಗೆ ಫೀಸ್ನ ಹಾಕ್ತೀವಿ ಅಂತ ಹೇಳಿದ್ದಾರೆ ಇಲ್ಲಿ ಡಾ ಕ್ಯಾಶ್ ಆ್ಯಂಡ್ ಡೆಪಾಸಿಟ್ ಅಮೌಂಟು ಸಿಗೋದಿಲ್ಲ ಅಂತ ಅನ್ಕೋತೀನಿ ಯಾರಿಗಂದರೆ ಯಾರು ಸೀಟ್ನ ಕ್ಯಾನ್ಸಲ್ ಮಾಡ್ಕೊಳ್ತಾರೆ ಮೆಡಿಕಲ್ದು ಆಯುಷ್ ಅವ್ರದ್ದು ಅದೇ ರೀತಿ ಬೇರೆಯವ್ರದ್ದು ಸೇಮ್ ಸಿ ಟಿ ವಿದ್ಯಾರ್ಥಿಗಳು ಯಾವ ರೀತಿ ಹೇಳಿದ್ರೆ ಅದೇ ರೀತಿ ಸೇಮ್ ನಿಮಗೆ ಹತ್ತು ಸಾವಿರ ರೂಪಾಯಿ ದಂಡ ಹಾಕ್ಬಿಟ್ಟು ನಿಮಗೆ ಸೀಟ್ನ ಕ್ಯಾನ್ಸಲ್ ಮಾಡಬೇಕಾಗ್ತಾರೆ ಈ ಮೇಲಿನ ಐದು ಮತ್ತು ಆರರಂತೆ ಐದು ಮತ್ತು ಆರರಂತೆ ದಂಡ ಪಾವತಿಸಿ ರದ್ದುಪಡಿಸಿಕೊಂಡ ನಂತರ ಅದನ್ನು ಮಾಪ ಪ್ರೌಂಡಲ್ಲಿ ಪಾವತಿ ಮಾಡ್ಬೋದು ಆನ್ಲೈನ್ ಮಾಪಪ್ ರೌಂಡಲ್ಲಿ ಹೊಸದಾಗಿ ಕೂಡ ಆಪ್ಷನ್ ಎಂಟು ಕೂಡ ಮಾಡ್ಬೋದು ಅದು ಗೊತ್ತು ನಿಮಗೆ ಮಂಪಪ್ಪರನ್ನ ಕಂಡಕ್ಟ್ ಮಾಡ್ತಾರೆ ಅಥವಾ ಸ್ವೀಟಿ ಅವರಿಗೆ ಸೆಕೆಂಡ್ ಎಕ್ಸ್ಟೆಂಡರ್ ಅನ್ನೋದು ಕಂಡಕ್ಟ್ ಮಾಡ್ತಾರೆ ಅಲ್ಲಿ ನೀವು ಹೊಸದಾಗಿ ಕಲರ್ಸ್ನ ಆ್ಯಡ್ ಮಾಡ್ಬೋದು ಇಲ್ಲಿ ಬೇಕಾದರೆ ಯಾರಾದರೂ ದಂಡ ಪೇಮೆಂಟ್ ಮಾಡಿ ಕೂಡ ನೀವು ಕ್ಯಾನ್ಸಲ್ ಮಾಡ್ಕೊಂಡಿದ್ರೆ ಅವರು ಕೂಡ ಅಟೆಂಡ್ ಮಾಡ್ಬೋದು ಅಥವಾ ಸೀಟ್ ಸಿಕ್ಕಿಲ್ಲ ಅಂತ ಇದ್ದರೂ ಕೂಡ ಅವರು ಕೂಡ ಅಟೆಂಡ್ ಮಾಡ್ಬೋದು ಅಂತ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಯಾರೂ ಸೀಟ್ ರದ್ದು ಕ್ಯಾನ್ಸಲ್ ಮಾಡ್ಕೊಂಡಿಲ್ಲ ಅದೇ ರೀತಿ ಅಡ್ಮಿಷನ್ ಆಗಿಲ್ಲ ಅವರಿಗೆ ಒಂದು ವರ್ಷದ ಶುಲ್ಕ ಮತ್ತು ಹತ್ತು ಸಾವಿರ ರೂಪಾಯಿ ದಂಡ ಪಾವತಿಸ್ಬೇಕು ಅಂತ ಹೇಳಿದ್ದಾರೆ ಕೇಸ್ ಸೀಟ್ ಸಿಕ್ಕಿ ನೀವು ಹೋಗಿ ಅಡ್ಮಿಷನ್ ಆಗಲಿಲ್ಲ ಅವರಿಗೆ ನಿಮಗೆ ಒಂದು ವರ್ಷದ ಫುಲ್ ಶುಲ್ಕ ಎಷ್ಟಿದೆ ಅಷ್ಟು ಕಟ್ಟಬೇಕಾಗುತ್ತೆ ಅದೇ ರೀತಿ ಹತ್ತು ಸಾವಿರ ರೂಪಾಯಿ ದಂಡ ಆಗ್ತೀವಿ ಅಂತ ಹೇಳಿದರೆ ಅಲರ್ಟ್ ಆಗಿರಿ ವಿದ್ಯಾರ್ಥಿಗಳು ಯಾವ ರೀತಿ ಯಾರು ಈ ರೀತಿ ಡಿಫಿಷನ್ನ ಮಾಡಬೇಡಿ ನಿಮ್ಮ ಸೀಟನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ ಆಸ್ ಪರ್ ರೂಲ್ ಪ್ರಕಾರ ಯಾಕೆ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಎವ್ರಿ ಸೀಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ ನಿಟ್ಟಿನಲ್ಲಿ ಅದನ್ನು ನೀಟಾಗಿ ನೋಡ್ಕೊಳ್ಳಿ ಇಲ್ಲ ಒಂದು ವರ್ಷ ನೀವು ಕಂಪ್ಲೀಟ್ ತಂಡವನ್ನು ಕೂಡ ಕಟ್ಟಲ್ ಕಟ್ಟಬೇಕಾಗುತ್ತೆ ಇನ್ ಕೇಸ್ ಸೀಟ್ನ ನೀವು ಕ್ಯಾನ್ಸಲ್ ಮಾಡ್ಕೊಳ್ಳಲಿಲ್ಲ ಅಂದ್ರೆ ಯಾಕಂದರೆ ಒಂದೊಂದು ಸೀಟು ಇಂಪಾರ್ಟೆಂಟ್ ಅದು ಬೇರೆ ವಿದ್ಯಾರ್ಥಿಗಳಿಗೆ ಅಲಾಟ್ಮೆಂಟ್ ಆಗ್ತಾ ಇತ್ತು ಬೇರೆ ಪ್ರತಿಭಾವಂತ ವಿದ್ಯಾರ್ಥಿಗಳು ಸಿಗ್ತಾ ಇತ್ತು ನೀವು ಸಿಕ್ಕಿ ಕೂಡ ಅಡ್ಮಿಷನ್ ಆಗಿಲ್ಲ ಅಂದರೆ ನಿಮ್ಮ ಮಿಸ್ಟೇಕ್ ಡೆಫಿನೆಟ್ಲಿ ಆಗಿ ಆಗುತ್ತೆ ಆ ನಿಟ್ಟಿನ ಆ ನಿಟ್ಟಿನಲ್ಲಿ ಅದನ್ನು ಕೂಡ ನೀವು ನೋಡ್ಕೊಳ್ಳಿ ಆ ಡೇಟ್ನ ಮೆನ್ಷನ್ ಮಾಡಿದ್ದಾರೆ ಯಾರೂ ಫೀಸನ್ನ ಕಟ್ಟಿಲ್ಲ ಅವರು ಫೀಸ್ ಕಟ್ಟೋದಕ್ಕೆ ಮೆಡಿಕಲ್ ಡೆಂಟಲ್ ಆಯುಷ್ ಬಂದ್ಬಿಟ್ಟು ಟ್ವೆಂಟಿ ಸಿಕ್ಸ್ ಇಪ್ಪತ್ತಾರನ ತಾರೀಕು ಗಂಡ ಟ್ವೆಂಟಿ ಫೋರ್ ಸಿಕ್ಸ್ ಫೋರ್ಜಿನಲ್ ಡಾಕ್ಟ್ ಯಾರು ಸಭೆ ಫೋರ್ ಟೈಮಿಂಗ್ ಥರ್ಟಿ ಟು ಫೋರ್ ಬೆಂಗಳೂರು ಪ್ರೈವೇಟ್ ಕಾಲೇಜ್ ಪ್ರೈವೇಟ್ ಕೋಟ ಪ್ರೈವೇಟ್ ಕಾಲೇಜ್ ಗೌರ್ಮೆಂಟ್ ಕೋಟ ಇಬ್ಬರು ಸಲ್ಸ್ಬೇಕಾಗುತ್ತೆ ಇನ್ನ ಉಳಿದವರು ಅಂದ್ರೆ ಗೌರ್ಮೆಂಟ್ ಕಾಲೇಜ್ ಗೌರ್ಮೆಂಟ್ ಕೊಟ ಪ್ರೈವೇಟ್ ಕಾಲೇಜ್ ಎನ್ಆರ್ ಐ ಮ್ಯಾನೇಜ್ಮೆಂಟ್ ಕೊಟ್ಟ ನಿಮಗೆ ಡ್ಯೂರಿಂಗ್ ಅಡ್ಮಿಷನ್ ನಿಮಗೆ ಎಲ್ಲ ಡಾಕ್ಯುಮೆಂಟ್ ಗಳನ್ನ ಇಸ್ಕೊಳ್ತಾರೆ ನಂತರ ಅಡ್ಮಿಷನ್ ಡೌನ್ಲೋಡ್